निरंतर जुटी जुटी मळेगे राज्यद जन हैरान। नदी तीरद देवस्थान संपूर्ण जलावृत। रायचूर रायर जपकटे श्रीरंगपट्टण देवालय मुळुगडे। केआरएस प्रमाण बिडुगडे प्रसिद्ध रंगनतिट्टु पक्षिधाम जलावृत। प्रवाहदिंद कोच्चि होद पक्षिगळ गूडुगळु। ಭಾಗದಲ್ಲಿ ಜಿಟಿ ಜಿಟಿ ಮಳೆ ಅವಾಂತರ। ನಿರಂತರ ಮಳೆಗೆ ಶಾಲೆ ಮೇಲ್ಚಾವಣಿ ಸೋರಿಕೆ। ಆತಂಕದಲ್ಲಿ ಪಾಠ ಮಾಡುತ್ತಿರುವ ಶಿಕ್ಷಕರು। ಕೃಷ್ಣಾ ನದಿ ಪ್ರವಾಹಕ್ಕೆ ಸಿಲುಕಿ ಕಲ್ಲೋಳದ ದತ್ತಮಂದಿರ ಮುಳುಗಡೆ। ನದಿಗೆ ಇಳಿಯದಂತೆ ಸಾರ್ವಜನಿಕರಿಗೆ ಜಿಲ್ಲಾಡಳಿತ ಎಚ್ಚರಿಕೆ। ಮುನ್ನೆಚ್ಚರಿಕೆ ಕ್ರಮವಾಗಿ ಬ್ಯಾರಿಕೇಡ್ ಹಾಕಿ ಪೊಲೀಸರನ್ನ ನಿಯೋಜನೆ। ಪ್ರಮಾಣದ ನೀರು ಬಿಡುಗಡೆಯ ಹಿನ್ನೆಲೆಯಲ್ಲಿ ಪ್ರವಾಹದಿಂದ ರಂಗನತಿಟ್ಟು ಪಕ್ಷಿಧಾಮ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ। ಕೆಆರ್ಎಸ್ ಡ್ಯಾಂನಿಂದ ಹೆಚ್ಚಿನ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಪ್ರವಾಹದಿಂದ ರಂಗನತಿಟ್ಟು ಪಕ್ಷಿಧಾಮ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ। ಪ್ರವಾಹದ ನೀರಿನಿಂದ ಪಕ್ಷಿಧಾಮದಲ್ಲಿ ಕೊಚ್ಚಿ ಹೋಗಿವೆ ಪಕ್ಷಿಗಳ ಗೂಡುಗಳು। ಪ್ರವಾಸಿಗರಿಗೆ ಪ್ರವೇಶವನ್ನ ನಿರ್ಬಂಧಿಸಿ ದೋಣಿ ವಿಹಾರ ಕೂಡ ಸ್ಥಗಿತಗೊಳಿಸಲಾಗಿದೆ। ಸ್ಥಳಕ್ಕೆ ಪಕ್ಷಿಧಾಮದ ಪರಿಸ್ಥಿತಿಯನ್ನ ಅವಲೋಕಿಸಿದ್ರು ಸ್ಥಳಕ್ಕೆ ಆಗಮಿಸಿ ಅಧಿಕಾರಿಗಳು ಎನ್ನು ಸ್ಥಳೀಯ ಅಧಿಕಾರಿಗಳಿಂದ ಪಕ್ಷಿಧಾಮ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು ಅಧಿಕಾರಿಗಳು। ಪರಿಶೀಲನೆ ಬಳಿ ಸ್ಥಳೀಯ ಅಧಿಕಾರಿಗೆ ಸೂಕ್ತ ಮುನ್ನೆಚ್ಚರಿಕೆಯನ್ನ ವಹಿಸಲು ಸೂಚನೆಯನ್ನ ಕೊಟ್ಟಿದ್ದಾರೆ। ಪ್ರವಾಹ ಇಳಿಮುಖದ ಬಳಿಕ ಪ್ರವಾಸಿಗರಿಗೆ ಪ್ರವೇಶವನ್ನ ಕಲ್ಪಿಸೋದಕ್ಕೆ ಅಧಿಕಾರಿಗಳು ಆದೇಶವನ್ನ ಹೊರಡಿಸಿದ್ದಾರೆ। ರಂಗನತಿಟ್ಟು ಅಂದ ತಕ್ಷಣ ಪಕ್ಷಿಗಳೇ ನೆನಪಾಗೋದು। ಈಗ ಈ ಪ್ರವಾಹದಿಂದ ಆ ಸಾವಿರಾರು ಪಕ್ಷಿಗಳ ಗೂಡುಗಳು ನೀರಿನಲ್ಲಿ ಕೊಚ್ಚಿ ಹೋಗಿದೆ। ಎಸ್ ಕೆಎಸ್ ಏನು ಕೆಆರ್ಎಸ್ ಜಲಾಶಯದಿಂದ ಕಾವೇರಿ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದೆ। ಇದರಿಂದಾಗಿ ಏನು ಈಗಾಗಲೇ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗೊಂಡಿದೆ। ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ನೀರು ಯಾವ ರೀತಿ ಹರಿತಾ ಇದೆ ಅಂತ। ಕೆಆರ್ಎಸ್ ಡ್ಯಾಂನಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಯಿತು। ಈ ಹಿನ್ನೆಲೆಯಲ್ಲಿ ಇದೀಗ ರಂಗನತಿಟ್ಟು ಪಕ್ಷಿಧಾಮ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ। ಪ್ರವಾಹದ ನೀರಿನಿಂದ ಪಕ್ಷಿಧಾಮದಲ್ಲಿದ್ದಂತಹ ಪಕ್ಷಿಗಳ ಗೂಡುಗಳು ಕೂಡ ಕೊಚ್ಚಿಕೊಂಡು ಹೋಗಿದೆ। ಪ್ರವಾಸಿಗರಿಗೆ ಇನ್ನು ಪ್ರವೇಶವನ್ನು ಕೂಡ ನಿರ್ಬಂಧಿಸಿ ದೋಣಿ ವಿಹಾರ ಕೂಡ ಸ್ಥಗಿತಗೊಳಿಸಲಾಗಿದೆ। ಇನ್ನು ಸ್ಥಳಕ್ಕೆ ಆಗಮಿಸಿ ಪಕ್ಷಿಧಾಮದ ಪರಿಸ್ಥಿತಿಯನ್ನು ಅವಲೋಕಿಸಿದ್ರು ಅಧಿಕಾರಿ। ಸ್ಥಳೀಯ ಅಧಿಕಾರಿಗಳಿಂದ ಪಕ್ಷಿಧಾಮದ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡ್ರು। ಇನ್ನು ಪರಿಶೀಲನೆ ಬಳಿ ಸ್ಥಳೀಯ ಅಧಿಕಾರಿಗೆ ಸೂಕ್ತ ಮುನ್ನೆಚ್ಚರಿಕೆಯನ್ನು ವಹಿಸಲು ಸೂಚನೆ ಕೂಡ ಕೊಟ್ಟಿದ್ದಾರೆ। ಕೆಆರ್ಎಸ್
ಜಲಾಶಯದಿಂದ ಕಾವೇರಿ ನದಿಗೆ 1,00,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದೆ ಇದರಿಂದ ಈಗಾಗಲೇ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಸಂಪೂರ್ಣವಾಗಿ ಪ್ರವಾಸಿಗರಿಗೆ ರಂಗನತಿಟ್ಟು ಪ್ರವೇಶ ನಿರ್ಬಂಧಿಸಿದ್ದು ಬೋಟಿಂಗ್ ಕೂಡ ಸ್ಥಗಿತಗೊಳಿಸಲಾಗಿದೆ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಹೆಚ್ಚಿನ ನೀರು ಬಿಡುಗಡೆಯಿಂದ ಹಲವು ಪಕ್ಷಿಗಳ ಗೂಡು ಕೂಡ ನದಿಯಲ್ಲಿ ಕೊಚ್ಚಿ ಹೋಗಿವೆ ಸದ್ಯ ರಂಗನತಿಟ್ಟು ಪಕ್ಷಿಧಾಮದ ಪರಿಸ್ಥಿತಿ ಹೇಗಿದೆ ಅನ್ನೋದರ ಕುರಿತು ನಮ್ಮ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ ವಾಕ್ಥ್ರೂವನ್ನು ನಡೆಸಿದ್ದಾರೆ ಬನ್ನಿ ನೋಡೋಣ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಿರ ಕಾರಣದಿಂದ ಇವತ್ತು ಕೂಡ ನದಿಗೆ ಹೆಚ್ಚು ನೀರನ್ನು ಬಿಡಲಾಗ್ತಿರುವುದು ಸುಮಾರು 75,000 ಕ್ಯೂಸೆಕ್ಸ್ ನಿಂದ 1,50,000 ಕ್ಯೂಸೆಕ್ಸ್ ವರೆಗೂ ಕೂಡ ಇವತ್ತು ನದಿಗೆ ನೀರನ್ನು ಹರಿ ಬಿಡಲಾಗುತ್ತೆ ನಮ್ಮ ಮಾಹಿತಿ ಕೂಡ ಜಲಾಶಯದ ಅಧಿಕಾರಿಗಳು ಕೊಟ್ಟಿದ್ದಾರೆ ಸದ್ಯಕ್ಕೆ ಈಗ ನದಿಗೆ 1,00,000 ಕ್ಯೂಸೆಕ್ಸ್ ನೀರನ್ನು ಹರಿ ಬಿಡಲಾಗಿದೆ ನಾವಿವಾಗ ಏನು ವಿಶ್ವಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿದ್ದೀರಿ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಏನು ಕಾಣ್ತಾ ಇದೆ ಇದು ರಂಗನತಿಟ್ಟು ಪಕ್ಷಿಧಾಮ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಏನಿಗಾಗ್ಲೇ ಕೂಡ ನದಿಯಲ್ಲಿ 1,00,000 ಕ್ಯೂಸೆಕ್ಸ್ ನೀರು ಹರಿತಾ ಇದೆ ಹಾಗಾಗಿ ಕೂಡ ಈ ಒಂದು ಏನು ಪಕ್ಷಿಧಾಮ ಇದೆ ಪಕ್ಷಿಧಾಮ ಸಂಪೂರ್ಣ ಜಲಾವೃತ ಆಗಿದೆ ಜೊತೆಗೆ ಏನು ಬೋಟಿಂಗ್ ಗಳು ನೋಡ್ತಾ ಇದ್ದೀರಿ ಈ ಪ್ರವಾಸಿಗರ ಬೋಟಿಂಗ್ ಗಳನ್ನು ಕೂಡ ಈಗ ದಡಕ್ಕೆ ಕಟ್ಟ ಹಾಕಲಾಗಿದೆ ಯಾಕೆಂದ್ರೆ ಇವು ಕೊಚ್ಚಿ ಹೋಗಬಾರದು ಅಂತ ಹೇಳಿ ಅಲ್ಲಲ್ಲಿ ಕೂಡ ಅವುಗಳಿಗೆ ದಾರವನ್ನು ಹಾಕಿ ಬಿಗಿಯಾಗಿ ಇಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಈಗ ಏನು ಇಲ್ಲಿರುವಂತ ಪಕ್ಷಿಗಳೇನಿದೆ ಈಗಾಗಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಕೆಲವುಗಳ ಪಕ್ಷಿಗಳ ಗೂಡುಗಳು ಕೊಚ್ಚಿ ಹೋಗಿದ್ರೆ ಮತ್ತೆ ಕೆಲವು ಎತ್ತರದಲ್ಲಿರುವಂತ ಪ್ರದೇಶದಲ್ಲಿರುವಂತ ಮರಗಳ ಮೇಲೆ ತಮ್ಮ ಗೂಡುಗಳನ್ನು ಕಟ್ಟಿಕೊಂಡು ಅವು ಕೂಡ ಆತಂಕದಲ್ಲಿವೆ ಜೊತೆಗೆ ಈಗಾಗಲೇ ಕೂಡ ಪಕ್ಷಿಧಾಮದಲ್ಲಿ ಸಾಕಷ್ಟು ಹಾನಿಯಾಗಿರುವಂತದ್ದು ಕೂಡ ನಾವು ನೋಡಬಹುದು ಯಾಕೆಂದ್ರೆ ಪಕ್ಷಿಧಾಮದ ಎಲ್ಲಾವು ಕೂಡ ಏನು ವಾಕಿಂಗ್ ಪಾತ್ ಏನಿತ್ತು ಆ ವಾಕಿಂಗ್ ಪಾತ್ ಕೂಡ ಈಗಾಗಲೇ ಕೂಡ ಜಲಾವೃತ ಆಗಿದೆ ಯಾರಿಗೂ ಕೂಡ ಈಗಾಗಲೇ ಕೂಡ 2 ದಿನಗಳಿಂದಲೂ ಕೂಡ ಪ್ರವಾಹ ಈ ಒಂದು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ ಜೊತೆಗೆ ಎಲ್ಲೂ ಕೂಡ ಇಲ್ಲಿ ಸಿಬ್ಬಂದಿಗಳನ್ನು ಹೊರತುಪಡಿಸಿದ್ರೆ ಯಾರು ಕೂಡ ಇಲ್ಲಿ ಕೆಲಸವನ್ನು ಮಾಡ್ತಿಲ್ಲ ಜೊತೆಗೆ ಬೋಟಿಂಗ್ ಗಳನ್ನು ಕೂಡ ಅಲ್ಲಲ್ಲಿ ನಿಲ್ಲಿಸುವ ಮೂಲಕ ಒಂದು ರೀತಿಯಾಗಿ ಈ ಒಂದು ರಂಗನತಿಟ್ಟು ಇಡೀ ಪೂರ್ತಿ ಸ್ತಬ್ಧ ಆಗಿರುವಂತದ್ದು ಇನ್ನೂ ಕೂಡ ಏನು ಈ ಒಂದು ಜಲಾಶಯದಿಂದ ಹೆಚ್ಚುವರಿ ನೀರನ್ನ ಬಿಟ್ಟರೆ ಕೂಡ ಈ ಮತ್ತಷ್ಟು ಅನಾಹುತ ಆಗುವುದು ಈ ಸಂದೇಹವಿಲ್ಲ ಯಾಕೆಂದ್ರೆ ವಿಶ್ವಪ್ರಸಿದ್ಧ ಜಲಾಶಯ ಈ ಒಂದು ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಸಾಕಷ್ಟು ಹಾನಿಗೊಳಗಾಗಿದೆ ಜೊತೆಗೆ ಈಗಾಗಲೇ ಕೂಡ ಅಧಿಕಾರಿಗಳು ಕೂಡ ಏನು ಈ ಒಂದು ನೀರಿನ ಪ್ರಮಾಣ ಕಡಿಮೆ ಆಗದ ಹೊರತು ನಾವು ಪ್ರವಾಸಿಗರ ನಿರ್ಬಂಧವನ್ನ ಇದೀವಿ ಅದನ್ನ ವಿಧಿಸೋದನ್ನ ತೆಗೆಯೋಕೆ ಸಾಧ್ಯ ಇಲ್ಲ ಅನ್ನೋ ಮಾಹಿತಿಗಳನ್ನು ಕೂಡ ಕೊಟ್ಟಿರುವಂಥದ್ದು ರಾಘವೇಂದ್ರ ಗಂಜಾಮ್ ಜಿ ನ್ಯೂಸ್ ಕನ್ನಡ ಮಂಡ್ಯ ಮಹಾರಾಷ್ಟ್ರದಲ್ಲಿ ಮಳೆ ಕೃಷ್ಣಾ ನದಿ ತೀರದ ಜನರಿಗೆ ಆತಂಕ ಕೃಷ್ಣಾ ನದಿ ಪ್ರವಾಹಕ್ಕೆ ಸಿಲುಕಿ ಮುಳುಗಡೆಯತ್ತ ದತ್ತ ಮಂದಿರ ಇದೆ ಕಲ್ಲೋಳದ ನದಿ ತೀರದಲ್ಲಿರುವ ಮಂದಿರ ಭಾಗಶಃ ಜಲಾವೃತಗೊಂಡಿದೆ ರಾಜ್ಯದ ವಿವಿಧ ಕಡೆ ಕಳೆದ 15 ದಿನಗಳಿಂದ ವರುಣನ ಆರ್ಭಟ ಹೆಚ್ಚಾಗಿದೆ ಇನ್ನು ಮಹಾರಾಷ್ಟ್ರದಲ್ಲೂ ಕೂಡ ವರುಣನ ಆರ್ಭಟ ಹೆಚ್ಚಾಗಿದೆ ಕೃಷ್ಣಾ ನದಿ ತೀರದ ಜನರಿಗೆ ಇದೀಗ ಆತಂಕ ಎದುರಾಗಿದೆ ಕೃಷ್ಣಾ ನದಿ ಪ್ರವಾಹಕ್ಕೆ ಸಿಲುಕಿ ಮುಳುಗಡೆಯತ್ತ ದತ್ತ ಮಂದಿರವಿದೆ ಕಲ್ಲೋಳದ ನದಿ ತೀರದಲ್ಲಿರುವಂತಹ ಮಂದಿರ ಭಾಗಶಃ ಜಲಾವೃತಗೊಂಡಿದೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಕಲ್ಲೋಳ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಗ್ರಾಮ ಇನ್ನು ನದಿಗೆ ಇಳಿಯದಂತೆ ಸಾರ್ವಜನಿಕರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ನದಿ ತೀರಕ್ಕೆ ಬ್ಯಾರಿಕೇಡ್ ಅನ್ನು ಹಾಕಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸದ್ಯ 1,30,000 ದಾಟಿರುವ ಕೃಷ್ಣಾ ನದಿಯ ಒಳ ಹರಿವಿನ ಪ್ರಮಾಣ ಕೂಡ ಕೃಷ್ಣಾ ನದಿ ನೀರಿನಿಂದ ಜಿಲ್ಲೆಯ 4 ತಾಲೂಕುಗಳಿಗೆ ತೊಂದರೆ ಕೂಡ ಉಂಟಾಗಿದೆ ನಿಪ್ಪಾಣಿ ಅಥಣಿ ಚಿಕ್ಕೋಡಿ ರಾಯಭಾಗ ತಾಲೂಕಿನ ನದಿ ತೀರದ ಜನರಲ್ಲಿ ಇದೀಗ ಆತಂಕ ಮನೆ ಮಾಡಿದೆ ಮಹಾರಾಜರಿಗೆಲ್ಲ ಇದ ರಿಪೋರ್ಟ್ರ
इन्नु तुंगभद्रा नदी के अपार प्रमाण नीरु बिडुगडे हिन्नेलेयल्ली राघवेंद्र स्वामी जपद कट्टे नीरिनल्ली मुळुगडेयागिदे। बिच्चाली ग्रामदल्लिरुव राघवेंद्र स्वामी जपद कट्टे रायचूरु जिले इन्नु बिच्चाली ग्राम काणिके डब्बी हागे शिवलिंग संपूर्णवागी प्रवाहदिंद जलावृतगोंडिदे। मुन्नेच्चरिके क्रमवागी जपद कट्टे बळिगे भक्तरिगे निर्बंध कूड हेरलागिदे। 7ರಿಂದ 8 ಜನ ಸಿಬ್ಬಂದಿಗಳನ್ನ ನೇಮಿಸಿ ಭಕ್ತರ ಮೇಲೆ ಕಣ್ಗಾವಲಾಗಿರಿಸಲಾಗಿದೆ। ಏಕಶಿಲಾ ಬೃಂದಾವನ ಕೂಡ ಮುಳುಗಡೆಯಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ। ತುಂಗಭದ್ರಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆಯ ಹಿನ್ನೆಲೆಯಲ್ಲಿ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಶಿವಲಿಂಗವೂ ಕೂಡ ಪ್ರವಾಹದಿಂದ ಜಲಾವೃತಗೊಂಡಿದೆ। ರಾಘವೇಂದ್ರ ಸ್ವಾಮಿಗಳ ಜಪದ ಕಟ್ಟೆ ನೀರಿನಲ್ಲಿ ಮುಳುಗಡೆಯಾಗಿರುವಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ। ಇನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಜಪದ ಕಟ್ಟೆ ಬಳಿ ಭಕ್ತರು ಯಾರೂ ಕೂಡ ಬರಬಾರದು ಅಂತ ನಿರ್ಬಂಧ ಕೂಡ ಹೇರಲಾಗಿದೆ। ಇನ್ನು ಅಲ್ಲಿ 7ರಿಂದ 8 ಜನ ಸಿಬ್ಬಂದಿಗಳನ್ನು ನೇಮಿಸಿ ಭಕ್ತರ ಮೇಲೆ ಕಣ್ಗಾವಲಾಗಿರಿಸೋಕೆ ನೇಮಕ ಕೂಡ ಮಾಡಿದ್ದಾರೆ। ಏಕಶಿಲಾ ಬೃಂದಾವನ ಕೂಡ ಮುಳುಗಡೆಯಾಗಿದೆ। ಮಂತ್ರಾಲಯದ ರಾಘವೇಂದ್ರ ಶ್ರೀಗಳ ತಪಸ್ಸು ಮಾಡಿದಂತಹ ಸ್ಥಳ ಬಿಚ್ಚಾಲಿ ಆ ಸ್ಥಳವು ಕೂಡ ಸಂಪೂರ್ಣವಾಗಿ ಏನು ಜಲಾವೃತಗೊಂಡಿರೋದು ಹಾಗೆ ಸಾಕಷ್ಟು ಈ ಪ್ರವಾಹದಿಂದ ಅವಾಂತರಗಳು ಸೃಷ್ಟಿಯಾಗಿದೆ। ತುಂಗಭದ್ರಾ ನದಿಯಿಂದ ಸಾಕಷ್ಟು ನೀರನ್ನು ಹರಿಬಿಟ್ಟಿದ್ದಕ್ಕಾಗಿ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ನೀರು ಯಾವ ರೀತಿ ಸಮುದ್ರದಂತೆ ಎಲ್ಲಿ ನೋಡಿದ್ರೂ ಕೂಡ ನೀರು ಇನ್ನು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಚಿಚ್ಚಾಟನ್ನ ಮಾಡಿದ್ದಾರೆ ನೋಡೋಣ। कृष्णा ಮತ್ತು ತುಂಗಭದ್ರಾ ಸತತವಾಗಿ ಒಂದು ವಾರದಿಂದ ನದಿ ಹರಿತಾ ಇರುವಂತದ್ದು ಯಾಕಂತಂದ್ರೆ ಇವತ್ತು ತುಂಗಭದ್ರಾದಲ್ಲಿ 1 ಲಕ್ಷ ಕ್ಯೂಸೆಕ್ಸ್ ಕಿನ್ನ ಅಧಿಕ ನೀರನ್ನು ಹರಿಬಿಟ್ಟಿರುವಂತದ್ದು ಇವನ್ನ ರಾಯಚೂರು ಜಿಲ್ಲೆಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಅಂತಲೇ ಹೇಳಬಹುದು। ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಇವತ್ತು ರಾಯಚೂರು ತಾಲೂಕಿನ ಎಲೆಬಿಚ್ಚಲಿ ಗ್ರಾಮದಲ್ಲಿರುವಂತದ್ದು ತುಂಗಭದ್ರಾ ನದಿ ತೀರದಲ್ಲಿರುವಂತದ್ದು ನೀವು ನೋಡ್ತಾ ಇರಬಹುದು। ನದಿ ಯಾವ ರೀತಿ ರಭಸವಾಗಿ ಹರಿತಾ ಇದೆ ಅಂತಲೇ ನೀವು ಇದು ಕ್ಯಾಮೆರಾದಲ್ಲಿ ಕಾಣ್ತಾ ಇರುವಂತದ್ದು ಯಾಕಂತಂದ್ರೆ 1 ಲಕ್ಷಕ್ಕಿಂತ ಅಧಿಕ ನೀರು ಬಿಟ್ಟಿರುವಂತದ್ದು ಇನ್ನು ನಾಳೆ ಜಾಸ್ತಿ ಬಿಡುವ ಸಾಧ್ಯತೆ ಕೂಡ ಇರುವಂತದ್ದು ಯಾಕಂತಂದ್ರೆ ಇವತ್ತು ರಾಯಚೂರು ತಾಲೂಕಿನ ಎಲೆಬಿಚ್ಚಲಿ ಗ್ರಾಮದಲ್ಲಿರುವಂತಹ ಒಂದು ಏನು ರಾಯರು ಜಪ ಮಾಡಿರುವಂತಹ ಕಟ್ಟೆ ಕೂಡ ಒಂದು ಅರ್ಧದಷ್ಟು ಮುಳುಗಡೆ ಆಗಿದೆ ಅಂತಲೇ ಹೇಳಬಹುದು। ಯಾಕಂತಂದ್ರೆ ಅಲ್ಲಿ ಇದು ನದಿ ಪಾತ್ರದಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಅರ್ಧ ಕಟ್ಟೆ ಮುಳುಗಡೆ ಇರುವಂತದ್ದು ಆದರೂ ಕೂಡ ಇಲ್ಲಿರುವಂತ ಅರ್ಚಕರು ಮಾತ್ರ ಯಾವುದೇ ತೊಂದರೆ ಆಗದಂತೆ ಇಲ್ಲಿ ಹೋಗಿದ್ದೇನು ಅಲ್ಲಿ ಅಭಿಷೇಕವಾಗಲಿ ಇಲ್ಲಿ ರಾಯರ ಜಪದ ಕಟ್ಟೆಗೆ ಪೂಜೆ ಕೂಡ ನೆರವೇರಿಸಿದ್ದಾರೆ ಅಂತಲೇ ಹೇಳಬಹುದು ಇವತ್ತು ಮುಂಜಾನೆ। ಹಾಗೆ ಮುಂದೆ ಬಂದ್ರೆ ಒಂಚೂರು ಶಿವದ ಲಿಂಗ ಕೂಡ ಅಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಅಂತಲೇ ಹೇಳಬಹುದು। ಯಾಕಂತಂದ್ರೆ ಇಲ್ಲಿ ಮತ್ತೆ ಇನ್ನು ಜಿಲ್ಲಾಡಳಿತ ಸಂಪೂರ್ಣವಾಗಿ ಎಲ್ಲಾ ರೀತಿಯ ವ್ಯವಸ್ಥೆಗಳು ಕೂಡ ಮಾಡ್ಕೊಂಡಿದೆ। ಯಾವ ರೀತಿ ಯಾರಿಗೆ ಜನಸಾಮಾನ್ಯರಿಗೆ ಆಗಲಿ ಭಕ್ತರಿಗೆ ಆಗಲಿ ತೊಂದರೆ ಆಗದಂತೆ ಮುಂಚೆ ಎಚ್ಚರಿಕೆ ಮಾಡ್ಕೊಂಡಿರುವಂತದ್ದು ಇಲ್ಲಿರುವಂತ ಅರ್ಚಕರು ಕೂಡ ನಮ್ಮ ಜೊತೆಗೆ ಇರುವಂತದ್ದು ಯಾವ ಯಾವ ರೀತಿ ಅಲ್ಲಿ ಇಲ್ಲಿರುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಸರ್? ನೀವು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಇಲ್ಲಿ? ನಮ್ಮ ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಮುಂಚೆ ಆಡಳಿತ ಪ್ರಕಾರ ಅನುಕೂಲ ಮಾಡಿದ್ರು ಹೇಳಿದ್ದಾರೆ ಅಲ್ಲ ಅನುಕೂಲ ಮಾಡ್ಕೊಂಡಿದ್ದೀವಿ ಈಗ ಯಾಕಂದ್ರೆ ಮುಂಚೆ ನಮಗೆ ಜಿಲ್ಲಾಡಳಿತ ಹೇಳಿದ್ದಾರೆ ಮುಂಚೆನೇ ಕೊಟ್ಟಿದ್ದಾರೆ ಈ ತರ ನೀರು ಬರ್ತಾ ಇದೆ ಭಕ್ತರಿಗೆ ತೊಂದರೆ ಆಗದ ನೋಡಿ ಎಲ್ಲ ಭಕ್ತರಿಗೆ ತೊಂದರೆ ಆಗದಿರೋ ಹಾಗೆ ಎಲ್ಲ ಅನುಕೂಲ ಮಾಡಿದ್ದೀವಿ। ಅಕಸ್ಮಾತ್ ಆಗಿ ಇಲ್ಲಿ ಬರ್ತಾ ಒಂದು ನದಿ ಒಂದು ಬರ್ತಾ ಇಲ್ಲಿ ರಸ್ತೆ ಇದೆ ಅದಕ್ಕೆ ನೀರು ಬಂದ ಮೇಲೆ ಬಂದ್ರೆ ಅಪ್ಪಣಾತ್ರ ವಂಶದಲ್ಲಿ ಇನ್ನೊಂದು ಬೇರೆ ರಸ್ತೆ ಇದೆ ಅಪ್ಪಣಾತ್ರ ವಂಶ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಭಕ್ತರಿಗೆ ಏನು ತೊಂದರೆ ಆಗದಿರಂಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ। ಆಮೇಲೆ ಭಕ್ತರು ಬಂದ್ರು ಕೂಡ ಇಲ್ಲಿ ಮೇಲಿಂದ ರಾಯರ ದರ್ಶನ ಮಾಡಬೇಕು ಯಾಕೆಂದ್ರೆ ನೀರು ತೊಂದರೆ ಆಗುತ್ತೆ ಇಲ್ಲಿ ಅಪ್ಪಣಾತ್ರ ವಂಶತ್ರು 12 ಜನ ಸೆಕ್ಯೂರಿಟಿ ಗಾರ್ಡ್ ಇಟ್ಟಿದ್ದಾರೆ ಯಾವುದೇ ರೀತಿಯಾಗಿ ತೊಂದರೆ ಆಗ್ತಾ ಇಲ್ಲ ಈಗ ರಾಯರ ಅನುಗ್ರಹದಿಂದ। ಈಗ ರಾಯರಿಗೆ ಇಲ್ಲಿ ಬರ ರಾಜ್ಯದಿಂದ ಕೂಡ ಬಹಳಷ್ಟು ಭಕ್ತರು ಇರುವಂತದ್ದು ಯಾಕಂತಂದ್ರೆ ಬೇರೆ ರಾಜ್ಯದ ಜನರಿಗೆ ಮಾತ್ರ ಸ್ವಲ್ಪ ಇಲ್ಲಿ ವಿಷಯ ತಿಳಿದಿರಂಗಿಲ್ಲ ಅಂತ ಅವರಿಗೆ ನೀವು ಯಾವ ರೀತಿ ಸಂದೇಶ ನೀಡ್ತೀರಾ ಅಂತ? ಇದು ನಿಮಗೆ ಜಪದ ಕಟ್ಟೆ ಅಂದ್ರೆ ರಾಯ ರಾಘವೇಂದ್ರ ಸ್ವಾಮಿಗಳವರು 13 ವರ್ಷಗಳ ತಪಸ್ಸು ಮಾಡಿದ ಸ್ಥಳ ಇದು। ಇದು ಅಪ್ಪಣ್ಣಾಚಾರ ಊರು ಅಂದ್ರೆ ಅಪ್ಪಣ್ಣಾಚಾರ ಊರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಪರಮ ಶಿಷ್ಯರು ಪೂಜ್ಯ ರಾಘವಂತರ ಬರ್ತ ಮಹಾನುಭಾವರು ಅಪ್ಪಣ್ಣಾಚಾರು ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿ ಬಂದು 13 ವರ್ಷಗಳ ಕಾಲ ಇಲ್ಲೇ ಇದ್ದರು। 13 ವರ್ಷ ಇದ್ದ ಕಾಲದಲ್ಲಿ ಇಲ್ಲೇ ಕೂತ್ಕೊಂಡು ಹೋಮ ಜಪ ತಪ ಮಾಡತಕ್ಕಂತ ಸ್ಥಳ ಇದು। ಈಗಲ್ಲ ನೀವು ನೋಡತಕ್ಕಂತ ಬೃಂದಾವನ ಇದು ಅಪ್ಪಣ್ಣಾಚ ಪ್ರತಿಷ್ಠಾಪನ ಮಾಡಿರತಕ್ಕಂತ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಏಕಶಿಲಾ ಬೃಂದಾವನ ಇದು। ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ಈ ನೀರು ಬರ್ತಾ ಇದೆ ಇದು ನಮಗೆ ಸರ್ವೇ ಸಾಮಾನ್ಯ ಯಾಕೆಂದ್ರೆ ಆಗಸ್ಟ್ ಅಲ್ಲಿ ಮತ್ತೆ ಬರ್ತಾನೆ ಇರುತ್ತೆ ಆದ್ರೆ ಈ ಸಲ ಕಡಿಮೆ ಆಗಿದೆ ಏನಕ್ಕೆಂದ್ರೆ 1 ಲಕ್ಷ ಕ್ಯೂಸೆಕ್ ನೀರು ಬಿಟ್ರೆ ಯಾರು ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಥವಾ 2 ಲಕ್ಷ ನೀರು ಬಿಟ್ರೆ ಸ್ವಲ್ಪ ತೊಂದರೆ ಆಗುತ್ತೆ ಆದರೂ ಕೂಡ ನಮ್ಮ ಅಪ್ಪಣ್ಣ ಆತ್ರ ವಂಶಸ್ಥರ ಭಕ್ತರಿಗೆ ಏನು ತೊಂದರೆ ಆಗದೇ ಇರಲಿ ಅಂತ ಹೇಳಿ ರಸ್ತೆಗಳು ಅನುಕೂಲ ಮಾಡಿ ಕೊಟ್ಟಿದ್ದಾರೆ। ಆಮೇಲೆ ಭಕ್ತರು ಕೂಡ ಬಂದರೂ ಕೂಡ ಕೆಳಗಡೆ ಯಾರು ಇಳಿಯೋ ಹಾಗಿಲ್ಲ ಮೇಲಿಂದ ರಾಯರ ದರ್ಶನ ಮಾಡ್ಕೋಬೇಕು ಅಲ್ಲಿಂದ ದರ್ಶನ ಮಾಡ್ಕೊಂಡು ತೀರ್ಥ ಪ್ರಸಾದ ಮಾಡ್ಕೊಂಡು ಹೋಗಬೇಕು। ಆಮೇಲೆ ಇನ್ನೊಂದು ವಿಷಯ ಅಕ್ಕಪಿತ ಬಂದರೂ ಕೂಡ ನಮ್ಮ ಅಪ್ಪಣ್ಣ ಆತ್ರ ವಂಶಸ್ಥರು ಇಲ್ಲಿ 12 ಜನ ಸೆಕ್ಯೂರಿಟಿ ಗಾರ್ಡ್ ಇಟ್ಟಿದ್ದಾರೆ ಎಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ನಮಗೆ ಯಾವುದೇ ರೀತಿಯ ಭಕ್ತರಿಗೆ ಯಾವ ತೊಂದರೆ ಆಗೋಲ್ಲ।
ಇದು ಅರ್ಚಕರ ಮಾತಾಗಿರುವಂತದ್ದು ಏನು ಮಂತ್ರಾಲಯಕ್ಕೆ ಬಂದ್ರೆ ರಾಯರು 13 ವರ್ಷ ಇಲ್ಲಿ ಜಪದ ಕಟ್ಟೆಯಲ್ಲಿ ಒಂದು ಜಪ ಮಾಡಿರುವಂತದ್ದು ಹಾಗಾಗಿ ಎಲ್ಲಾ ಭಕ್ತರು ಮಂತ್ರಾಲಯಕ್ಕೆ ಬಂದ್ರೆ ಮಾತ್ರ ಇಲ್ಲಿ ರಾಯರ ಜಪದ ಕಟ್ಟೆಗೆ ಮಾತ್ರ ಮಿಸ್ ಮಾಡದೆ ಬರ್ತಾರೆ ಅಂತ ಹೇಳಿ ಇಲ್ಲಿ ಅರ್ಚಕರ ಹೇಳ್ತಿರುವಂತದ್ದು ಅನಿಲ್ ಕುಮಾರ್ ಜಿಕನಾಡ ನ್ಯೂಸ್ ರಾಯಚೂರು। केआरएस डैम नदी बिगड़े हिन्दली मंड्यद कावेरी नदी पात्र हलू देगुलू संपूर्ण जलावृतगे केआरएस डैम नदी बिगड़े मालात हिन्दली मंड्यद कावेरी नदी पात्र हलू देगुलू संपूर्ण जलावृतगे वेणुगोपाल स्वामी देगुल गर्भगुड़े नुग्गे दृश्यवली तोरस्ता निम्गू कूड़ा श्रीरंगपट्टण पश्चिम वाहिनी बलिया वेणुगोपाल स्वामी गर्भगुड़े नुग्गे इन साई मंदिर प्रवाह नीरी संपूर्ण ಜಲಾವೃತಗೊಂಡಿದೆ। ಇನ್ನು ಗಂಜಾಂ ಬಳಿಯ ನಿಮಿಷಾಂಬ ದೇಗುಲದ ಬಾಗಿಲವರೆಗೂ ಕೂಡ ನೀರು ಹರಿದು ಬಂದಿದೆ। ದೇಗುಲ ಬಂದ್ ಮಾಡಿ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಿದಾಗಿ ಹಾಗೆ ಭಕ್ತರಿಗೆ ನಿರ್ಬಂಧವನ್ನ ಹೇರಿಸಲಾಗಿದೆ। ಪ್ರವಾಹದಿಂದ ಅಪಾಯ ಮಟ್ಟದಲ್ಲಿ ತುಂಬಿ ಹರಿತಾ ಇದೆ ಕಾವೇರಿ। इन यदे विचार के संबंध पट्टे नम मंड्य प्रतिनिधि राघवेंद्र वाक्थ्रू नडसिद्दारे बनी नोड़ो। कावेरी जलानय प्रदेश में व्यापक मलयागी केआरएस बहुत भर्ती केआरएस जलाशय के बरती कावेरी नदी के हरी बीलते श्रीरंगपट्टण बड़ी पश्चिम वाहिनी प्रदेश संपूर्ण मुलुगरे नावी पश्चिम वाहिनी प्रदेश दृश्य नोड़ता ऐन कावेरी हुक्ता है प्रदेश ऐन पश्चिम वाहिनी प्रदेश संपूर्ण मुलुगडे आगे इदरल्लू कूड़ा ऐन पश्चिम वाहिनी अन्नोदु ऐन मनुष्य धार्मिक अंत्यक्रिये अंत हेळलागुत्ते अंत्यक्रिये नंतर नडेयुव धार्मिक क्रियाक्रमगळिगे हेसरुवासियादंत ओंदु स्थळ यह स्थल प्रतिनिध्य कूड़ा बेरे बेरे कड़ी बहुत अंत्यक्र नित्य अंत्यकर्म मुगस केस धार्मिक कैंकर्य मैं सवि जन कहे बंद आंत्यक्रिया क्रियाक्रम मतर आव प्रदेश संपूर्ण मुलुगडे आगे कावेरी कूड़ा बहुत बोर्ग इले हरीता जो प्रदेश वेणुगोपाल टेपल कूड़ा बहुत मुलुगडे आगे अल गर्भगुड़ कूड़ा जलावृत आगे इले दृश्य नोड़े प्रवाह नोड़े इले सेत बड़ी साकु जन कूड़ा बंद सिलपी क्लीक तु कवाह कण तुमकोल्ता है अदे रीति कूड़ा ऐन पश्चिम वाहिनी मुख्यवाद अदू महात्मा गांधी चिताभस्म स्थल आगे आवलू कूड़ा संपूर्ण जलावृत आगे जो इन जगह आ जगह तुम हमें इले नम बलगड़ नोड़बू ऐन राणी साल अंत राणी मंडप अंत आ राणी मंडप कूड़ा बहुत जलावृत आगे इलू कूड़ा साकु अनाहुत कूड़ा आगिवंतु वटारे प्रवाह श्रीरंगपट्टण श्रीरंगपट्टण प्रमुख रीतिया अनाहुत सृष्टि में जो मतु कूड़ा नदिया हेच्चा साध्य इन अनाहुत ग्यारंटी मतलब कूड़ा हेल्ती राघवेंद्र गंजन दिनस्करण मंड्य। ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಗಗನಚುಕ್ಕಿ ಜಲವೈಭವ। ಹೌದು, ಹೆಚ್ಚಿನ ನೀರು ಬಿಡುಗಡೆಯಿಂದ ಮೈದುಂಬಿಕೊಂಡಿದೆ ಜಲಪಾತ। ಧುಮ್ಮಿಕ್ಕಿ ಹರಿಯುವಂತ ಜಲಪಾತದ ಸೊಬಗು ಡ್ರೋನ್ ನಲ್ಲಿ ಸೆರೆಯಾಗಿದೆ, ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ। ಇನ್ನು ಎತ್ತರದ ಪ್ರದೇಶದಿಂದ ಧುಮ್ಮಿಕ್ಕಿ ಹರಿದು ಮುಂದೆ ಸಾಗುವಂತ ಕಾವೇರಿ ನದಿಯ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದೀವಿ। ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತ
ನೋಡ್ತಾ ಇರಬಹುದು ಡ್ರೋನ್ ಕ್ಯಾಮೆರಾದಲ್ಲಿ ಎಷ್ಟೊಂದು ಸುಂದರವಾದಂತಹ ದೃಶ್ಯಾವಳಿಗಳು ಸೆರೆಯಾಗಿದೆ ಅಂತ. ಧುಮ್ಮಿಕ್ಕಿ ಹರಿತಾ ಇದೆ ಜಲಪಾತ, ಎತ್ತರದ ಪ್ರದೇಶದಿಂದ ಧುಮ್ಮಿಕ್ಕಿ ಹರಿದು ಮುಂದೆ ಸಾಗುವಂತಹ ಕಾವೇರಿಯ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತ ಹೆಚ್ಚಿನ ನೀರು ಬಿಡುಗಡೆಯಿಂದ ಮೈದುಂಬಿಕೊಂಡಿದೆ. ಈ ಜಲಪಾತ ಧುಮ್ಮಿಕ್ಕಿ ಹರಿಯುವ ಜಲಪಾತದ ಸೊಬಗು ಡ್ರೋನ್ನಲ್ಲಿ ಸೆರೆಯಾಗಿದೆ. ಎಸ್, ಒಂದು ಕಡೆ ಸಂಪೂರ್ಣವಾಗಿ ಹೆಚ್ಚಿನ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ದೇವಸ್ಥಾನಗಳೆಲ್ಲವೂ ಕೂಡ, ದೇವಸ್ಥಾನ ಇರಬಹುದು, ಗ್ರಾಮ ಮನೆಗಳಲ್ಲಿ ಎಲ್ಲ ಕೂಡ ನೀರು ತುಂಬಿ ಹರಿತಾ ಇದೆ. ಸಂಪೂರ್ಣವಾಗಿ ಗ್ರಾಮಗಳೇ ಜಲಾವೃತಗೊಂಡಿವೆ. ದೇವಸ್ಥಾನದ ಗರ್ಭಗುಡಿಗೂ ಕೂಡ ನೀರು ಹರಿದಿದೆ. ಇನ್ನೊಂದು ಕಡೆ ಜಲಪಾತದ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡ್ತಾ ಇರಬಹುದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತ ಎಷ್ಟೊಂದು ಸುಂದರವಾಗಿ ಿದೆ ಅಂತ. ಡ್ರೋನ್ನಲ್ಲಿ ಸೆರೆಯಾಗಿದೆ ಈ ಎಲ್ಲ ದೃಶ್ಯಾವಳಿಗಳು. ಕುಡಿಯುವ ನೀರಿನ ನಲ್ಲಿಗಳಲ್ಲಿ ಚರಂಡಿ ನೀರು ಪೂರೈಕೆ ಆಗ್ತಾ ಇದೆ. ಹೌದು, ಜಲಮಂಡಳಿ ಎಡವಟ್ಟಿಗೆ ನಲ್ಲಿಗಳಲ್ಲಿ ಚರಂಡಿ ನೀರು ಬರ್ತಾ ಇದೆ. ಕುಡಿಯೋ ನೀರಿನ ನಲ್ಲಿಗಳಲ್ಲಿ ಚರಂಡಿ ನೀರು ಪೂರೈಕೆ ಆಗ್ತಾ ಇದೆ. ಜಲಮಂಡಳಿಯ ಎಡವಟ್ಟಿಗೆ ನಲ್ಲಿಗಳಲ್ಲಿ ಚರಂಡಿ ನೀರು ಬರ್ತಾ ಇದೆ. ವಿಜಯಪುರ ಜಿಲ್ಲೆಯ ಗೋಳಗುಮ್ಮಟ ಏರಿಯಾದಲ್ಲಿ ನಡೆದಿರುವಂತಹ ಎಡವಟ್ಟನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ವಡ್ಡರ್ ಹನುಮಾನ್ ದೇಗುಲ ಬೆಂಡಿಗೇರಿ ಚರಂಡಿ ನೀರು ಸಪ್ಲೈ ಆಗ್ತಾ ಇದೆ. ಮೊದಲೇ 15 ದಿನಕ್ಕೊಮ್ಮೆ ನಲ್ಲಿಗಳಲ್ಲಿ ಕುಡಿಯೋ ನೀರು ಬರುತ್ತೆ ಇಲ್ಲಿನ ಜನರಿಗೆ. ಅದರಲ್ಲೂ ಈಗ ಚರಂಡಿ ನೀರು ಬರ್ತಾ ಇದೆ ಆ ನಲ್ಲಿಗಳಲ್ಲಿ. ಕುಡಿಯೋ ನೀರು ಬದಲಿಗೆ ಚರಂಡಿ ನೀರು ಇವ್ರಿಗೆ, ಅಂದರೆ ಇಲ್ಲಿನ ಜನರಿಗೆ ಗಿಫ್ಟ್ ಆಗಿ ಸಿಗ್ತಾ ಇದೆ. ಗಬ್ಬೆದ್ದು ನಾರ್ತಾ ಇದೆ ಕುಡಿಯೋ ನೀರು. ನೀರಲ್ಲಿ ಹುಳುಗಳು ತುಂಬಿ ಹೋಗಿವೆ, ಗಮನಿಸ್ತಾ ಇರಬಹುದು. ನೀರಿನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕಳೆದ 2 ತಿಂಗಳಿಂದ ಇದೇ ಸಮಸ್ಯೆಯನ್ನು ಅಲ್ಲಿನ ಜನರು ಎದುರಿಸ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಮಲಗಿದಾರೋ, ಮಳೆ ಅಂತ ಬೆಚ್ಚಗೆ ಮನೆಯಲ್ಲೇ ಇದ್ದಾರೋ, ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದರೆ 2 ತಿಂಗಳಿನಿಂದ ಅಲ್ಲಿನ ಜನರು ಇದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಕುಡಿಯೋ ನೀರಿನಲ್ಲಿ ಚರಂಡಿ ನೀರು ಬಂದು ಅದರಲ್ಲೂ ಹುಳುಗಳು. ನಿಜಕ್ಕೂ ಇದು ವಿಜಯಪುರ ಜಿಲ್ಲೆಯ ಗೋಳಗುಮ್ಮಟ ಏರಿಯಾದಲ್ಲಿ ನಡೆದಿರುವಂತಹ ಎಡವಟ್ಟಿದು. ಇದೇ ನೀರು ಸೇವಿಸಿ ಕೆಲವರಲ್ಲಿ ಜ್ವರ ವಾಂತಿ ಕೂಡ ಬಂದಿದೆ. ಎಸ್, ನೋಡಿ, ಅವ್ರಿಗೆ ಕುಡಿಯೋಕ್ಕೆ ನೀರಿಲ್ಲ, ಇನ್ನೇನು ಮಾಡೋದು, ಅದೇ ನೀರನ್ನು ಸೇವಿಸಿದ್ದಾರೆ. ಅಲ್ಲಿನ ಜನರಿಗೆ ಜ್ವರ ವಾಂತಿ ಭೇದಿ ಬಂದಿದೆ. ಒಂದು ಕಡೆಗೆ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ ಕುಡಿಯೋ ನೀರು, ಇನ್ನೊಂದು ಕಡೆ ಸಪ್ಲೈ ಆದಂತಹ ನೀರಲ್ಲಿ ಕೊಳಚೆ ನೀರು ಬರ್ತಾ ಇದೆ. ಹುಳುಗಳು ಕೂಡ ಆ ನೀರಿನಲ್ಲಿ. ಜಲಮಂಡಳಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಎಷ್ಟೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು 2 ತಿಂಗಳಿನಿಂದ ಈ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಸಂಬಂಧಪಟ್ಟ ಅಧಿಕಾರಿಗಳು ಮಳೆ ಅಂತ ಬೆಚ್ಚಗೆ ಮನೆಯಲ್ಲಿ ಮಲಗಿದಾರ, ಏನು, ಒಂದಿನದ್ದು 2 ದಿನದ ಸಮಸ್ಯೆ ಅಲ್ಲ, ಕುಡಿಯೋ ನೀರಿನಲ್ಲಿ ಚರಂಡಿ ನೀರು ಅದರಲ್ಲೂ ಹುಳುಗಳು, ಏನು ಮಾಡ್ತಿದ್ದಾರೆ ಅಧಿಕಾರಿಗಳು ಅಂತ. ಎಸ್, ಸಂಪರ್ಕ ಸಾಧ್ಯವಾಗಿಲ್ಲ, ನಾವು ಮತ್ತೊಮ್ಮೆ ಪ್ರಯತ್ನ ಪಡ್ತೀವಿ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ನಾವು ಕೂಡ ತೋರಿಸ್ತಾ ಇದ್ದೀವಿ. ಈ ನೀರನ್ನು ಯಾರಾದರೂ ಕುಡಿತಾರಾ? ಬಟ್ ಅವರಿಗೆ ವಿಧಿ ಇಲ್ಲ, ಇದೇ ನೀರನ್ನು ಕುಡಿದಿದ್ದಾರೆ, ಕಾಯಿಲೆಗಳು ಅಂಟಿಸ್ಕೊಂಡಿದ್ದಾರೆ. ಎಷ್ಟೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ಅವರು ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದ್ದಾರೆ ಅಂತ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಎಸ್, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ, ಮಳೆ ಅಂತ ಬೆಚ್ಚಗೆ ಮನೆಯಲ್ಲಿ ಬೆಡ್ಶೀಟ್ ಹೊತ್ಕೊಂಡು ಮಲಗಿದಾರ? ಈ ನೀರನ್ನು ಅವ್ರಿಗೆ ಕುಡಿಸ್ಬೇಕಿತ್ತು, ಅವ್ರು ಒಂದ್ಸಲ ಆದರೂ ಕುಡಿದು ನೋಡ್ತಾರಾ ಅಂತ.
ನಿಜಕ್ಕೂ ಮಧುಬಾಲ ಅದನ್ನ ದೃಶ್ಯಾವಳಿಗಳನ್ನ ನೋಡೋದಾದ್ರೆ ಒಂದ್ಸರ ಎದೆ ಜಲ್ ಅನ್ನುವಂತ ಆಗತ್ತೆ. ಯಾಕಂದ್ರೆ ಕುಡಿಯುವ ನೀರು ಮೊದಲನೇದಾಗಿ ವಿಜಯಪುರ ಜಿಲ್ಲೆ ಕೆಲವೊಂದು ಬಡಾವಣೆಗಳಲ್ಲಿ ಮೊದಲನೇದಾಗಿ ಕುಡಿಯೋ ನೀರು ಬರೋದೇ ದಿನ 15 ದಿನಕ್ಕೊಮ್ಮೆ ಮಾತ್ರ. ಸೊ ಕೆಲವೊಂದ್ ಕಡೆ ಕುಡಿಯೋ ನೀರು ಬಂದ್ರೆ ಕೆಲವೊಂದ್ ಕಡೆ ಇನ್ನೂ ನೀರೇ ಬರ್ತಾ ಇಲ್ಲ. ಬಂದಿರ್ತಕ್ಕಂಥ ನೀರಲ್ಲಿ ಅದು ಕೊಳಚೆ ನೀರು ಬರೋದ್ರಿಂದ ಅಲ್ಲಿ ಇರ್ತಕ್ಕಂಥ ಬಡಾವಣೆ ನಿವಾಸಿಗಳು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಇದೇನು ಕುಡಿಯೋ ನೀರು ಬರ್ತಾ ಇದ್ದಾನೆ ಏನು ಮೋರೆ ನೀರು ಬರ್ತಾ ಇದೆ ಒಂದು ಗೊತ್ತಾಗ್ತಲ್ಲ. ಸಾಕಷ್ಟು ಬಾರಿ ಅಲ್ಲಿ ಬಡಾವಣೆ ನಿವಾಸಿಗಳು ಕೂಡ ಜಲಮಂಡಳಿಗೆ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದ್ರು ಕೂಡ ಬಂದಿರತಕ್ಕಂತ ನಲ್ಲಿಯಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಮೊದಲನೇಗೆ ಬರೋದೇ ಈ ತರ ಕೊಳಚೆ ನೀರು. ಆಮೇಲೆ ಸರಿಯಾದ ನೀರು ಬರ್ತಾ ಇದೆ. ಸೊ ಏನಾಗಿದೆ ಅನ್ನೋದು ಕೂಡ ಅಧಿಕಾರಿಗಳು ಕೂಡ ಅತ್ತ ಗಮನ ಹರಿಸ್ತಾ ಇಲ್ಲ. ಸೊ ಅಲ್ಲಿನ ನಿವಾಸಿಗಳು ಕೂಡ ಸಾಕಷ್ಟು ಬಾರಿ ತಮ್ಮ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ. ಸದ್ಯ ಅಧಿಕಾರಿಗಳು ಕೂಡ ಈ ಒಂದು ಜಿ ಕನ್ನಡ ವರದಿಯನ್ನು ನೋಡಿದ ಮೇಲೆ ಎಚ್ಚೆತ್ತುಕೊಂಡು ಅದನ್ನ ಶೀಘ್ರವಾಗಿ ಅದನ್ನು ಬಗೆಹರಿಸುವಂತ ಕೆಲಸ ಮಾಡ್ತಾರೆ ಕೂಡ ಅಲ್ಲಿ ಜನರು ಕೂಡ ಕಾದುವಂತದ್ದಾಗಿದೆ ಅಂತ ಹೇಳ್ಬೋದು ಮೊದಲ. ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ. ಕಳೆದ 2 ತಿಂಗಳಿನಿಂದ ಇಲ್ಲಿನ ಜನರು ಇದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅಂದರೆ ಇಲ್ಲಿನ ಜನಕ್ಕೆ 15 ದಿನಕ್ಕೊಮ್ಮೆ ಒಂದು ಬಾರಿ ಕುಡಿಯೋ ನೀರು ಬರುತ್ತಂತೆ. ಆ ಕುಡಿಯೋ ನೀರಲ್ಲೂ ಕೂಡ ಇಂತಹ ಪರಿಸ್ಥಿತಿ ಬಂದರೆ ಅಲ್ಲಿನ ಜನರು ಏನು ಮಾಡೋದು? ರೋಗಗಳಿಂದ ಸಾವನ್ನಪ್ಪುತ್ತಾರೆ. ಈಗಾಗಲೇ ಆ ನೀರನ್ನು ಸೇವಿಸಿ ಸಾಕಷ್ಟು ಮಂದಿ ಆಸ್ಪತ್ರೆಯಲ್ಲಿದ್ದಾರೆ. ಇನ್ನು ಇನ್ನೊಂದು ಘಟನೆ, ವೈದ್ಯರ ನಿರ್ಲಕ್ಷ್ಯಕ್ಕೆ ಆಸ್ಪತ್ರೆಯಲ್ಲಿ ರೋಗಿ ಸಾವನ್ನಪ್ಪಿದ್ದಾರೆ. ಎಸ್, ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡದೆ ವೈದ್ಯರು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದ ಕೆಳಗಿನ ತೋಟದ ನಿವಾಸಿ ನರಸಿಂಹಪ್ಪ ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಆಸ್ಪತ್ರೆಯಲ್ಲಿ ರೋಗಿ ಸಾವನ್ನಪ್ಪಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡದೆ ವೈದ್ಯರು ಎಡವಟ್ಟನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಕೆಳಗಿನ ತೋಟದ ನಿವಾಸಿ ನರಸಿಂಹಪ್ಪ ಸಾವನ್ನಪ್ಪಿದ್ದಾರೆ. ಎಷ್ಟೇ ಮನವಿ ಮಾಡಿದ್ರೂ ರೋಗಿಯತ್ತ ಧಾವಿಸಿಲ್ಲ ವೈದ್ಯರು ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಮೃತ ನರಸಿಂಹಪ್ಪ ಕುಟುಂಬಸ್ಥರಿಂದ ವೈದ್ಯರ ವಿರುದ್ಧ ಇದೀಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು. ಸುರೇಶ್ ಬಾಬು, ವೈದ್ಯರ ನಿರ್ಲಕ್ಷ್ಯದಿಂದ ರೋಗಿಯೊಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಏನು ಈ ಸ್ಟೋರಿಯ ಡೀಟೇಲ್ಸ್? ಅದು ಏನಂತಂದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆ ಏನಿದೆ, ಈ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಇವತ್ತು ಒಂದು ರೋಗಿ ಬಲಿಯಾಗಿರತಕ್ಕಂಥದ್ದು. ಅದರಲ್ಲೂ ವಿಶೇಷ ಏನಂತಂದ್ರೆ, ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಪ್ರತಿನಿಧಿಸುವ ಕ್ಷೇತ್ರದಲ್ಲೇ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಏನಂತಂದ್ರೆ, ಚಿಕ್ಕಬಳ್ಳಾಪುರ ನಗರದ ಏನು ಕೆಳಗಿನ ತೋಟದಲ್ಲಿ ಇರ್ತಕ್ಕಂಥ ನರಸಿಂಹಪ್ಪ ಎನ್ನುವತ ಏನು ನಿನ್ನೆ ಸಂಜೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಜ್ವರ ಮತ್ತು ಬೇದಿಯಿಂದ ಅಸ್ವಸ್ಥನಾಗಿ ಆಸ್ಪತ್ರೆ ಜಾಯಿನ್ ಆಗಿರ್ತಾರೆ. ರಾತ್ರಿ ಸಮಯದಲ್ಲಿ ಆತ ತೀವ್ರ ಅಸ್ವಸ್ಥನಾಗಿ ಗಂಭೀರ ಆಗ್ತದೆ. ಆದ್ರೆ ಏನು ಅವ್ರ ಜೊತೆ ಇರ್ತಕ್ಕಂಥ ಸಂಬಂಧಿಕರು ವೈದ್ಯರಿಗೆ ಮಾಹಿತಿ ನೀಡ್ತಾರೆ ಮತ್ತು ದಾದಿಯರು ಕೂಡ ಮಾಹಿತಿ ನೀಡ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಯಾವ ವೈದ್ಯರು ಕೂಡ ರೋಗಿ ಹತ್ರ ಬರೋದಿಲ್ಲ. ಸರ್, ನರಳಿ ನರಸಿಂಹಪ್ಪ ಎನ್ನುವಾಗ ಏನು ಜನರಲ್ ವಾರ್ಡ್ನಲ್ಲೇ ನರಳಿ ಸಾಯ್ತಕ್ಕಂಥದ್ದು. ಇಂಥ ದುರದೃಷ್ಟ ಸಂಗತಿ ನಡೀತಕ್ಕಂಥ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ. ಏನಂತಂದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ತಜ್ಞ ವೈದ್ಯರು ಕೂಡ ಇದೆ. ಸಫಿಷಿಯಂಟ್ ಸ್ಟಾಫ್ ಇದೆ, ಸಫಿಷಿಯಂಟ್ ವೈದ್ಯರು ಕೂಡ ಇದ್ದಾರೆ. ಆದ್ರೆ ಒಬ್ಬ ರೋಗಿ ಒಂದ್ ಸರಿಯಾದ ಚಿಕಿತ್ಸೆ ಕೊಡೋದಕ್ಕೆ ವಿಫಲ ಆಗಿರ್ತಕ್ಕಂಥದ್ದು ನೋಡಿದ್ರೆ ವೈದ್ಯರ ನಿರ್ಲಕ್ಷ್ಯ ಎಷ್ಟು ಮಾತ್ರ ಇದೆ ಅನ್ನೋದು ಗೊತ್ತಾಗ್ತದೆ ಮಧು. ಸುರೇಶ, 50-60 ಜನ ಸ್ಟಾಫ್ಸ್ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದೀರಾ. ನಿನ್ನೆ ದಾಖಲಾಗಿರುವಂತಹ ರೋಗಿ ಅಟ್ಲೀಸ್ಟ್ ಯಾವೊಬ್ಬ ನರ್ಸ್ ಕೂಡ ಬಂದು ಅವರ ಆರೋಗ್ಯವನ್ನ ವಿಚಾರಿಸ್ಲಿಲ್ವಾ? ಖಂಡಿತ, ಯಾಕಂತಂದ್ರೆ ರಾತ್ರಿ ವೇಳೆ ಏನು ರೋಗಿ ಪರಿಸ್ಥಿತಿ ತೀವ್ರ ಅಸ್ವಸ್ಥ ಆಗ್ತದೆ ಅಥವಾ ಗಂಭೀರ ಆಗ್ತದೆ. ಅಲ್ಲಿದ್ದ ದಾದಿಯರಿಗೆ ಮಾಹಿತಿ ಕೊಡ್ತಾರೆ. ಅಲ್ಲಿ ನೈಟ್ ಡ್ಯೂಟಿಯಲ್ಲಿ ಇದ್ದ ದಾದಿ ಇರ್ತಾರೆ, ಅವರು ಆಯ್ತು ನೋಡೋಣ ಅಂತ ಹೇಳ್ತಾರೆ. ಸಂಬಂಧಪಟ್ಟ ವೈದ್ಯರಿಗೂ ಮಾಹಿತಿ ಕೊಡ್ತಾರೆ. ಈಗ ಡಾಕ್ಟರ್ ಏನ್ ಹೇಳ್ತಿದ್ದಾರೆ ಸುರೇಶ್?
ಡಾಕ್ಟರ್ಸ್ ಇದುವರೆಗೂ ಕೂಡ ಅವ್ರಿಗೆ ಯಾವ್ದೇ ಫೋನ್ ಕರೆಗಳು ಸಿಗ್ತಾ ಇಲ್ಲ, ಅವ್ರಿಗೂ ಅಲ್ಲಿ ಸಪೋರ್ಟ್ ಸಿಗ್ತಾ ಇಲ್ಲ. ಅವರು ಏನಂತಂದ್ರೆ ಹೇಳ್ತಕ್ಕಂತ ಬೇರೆಯವ್ರ ಮಾಹಿತಿ ಪ್ರಕಾರ ನಮ್ಗೆ ಅಲ್ಲಿ ರಾತ್ರಿ ವೇಳೆ ಯಾರು ಪಾಳ್ಯದಲ್ಲಿ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇವರು ಬೇಗ ಸ್ಟಾಫ್ ನೈಟ್ ಡ್ಯೂಟಿಗೆ ಹಾಕಿರ್ತಾರೆ. ಬಹಳಷ್ಟು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಏನಾಗ್ತಿದೆ ಅಂದ್ರೆ ತಜ್ಞ ವೈದ್ಯರು ಸಫಿಷಿಯಂಟ್ ಆಗಿದ್ರು ಕೂಡ ಅವರು ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ ಸೇವೆ ಕೊಡ್ತಾ ಹೋಗ್ತಿದ್ದಾರೆ ಅನ್ನೋದು ಸಾಕಷ್ಟು ಸಾರಿ ಕಂಪ್ಲೇಂಟ್ ಕೂಡ ಬರ್ತಾ ಇದೆ. ಈ ಹಿಂದೆ ಕೂಡ ನಾವು ಸುದ್ದಿ ಕೂಡ ಮಾಡಿದ್ವಿ ಈ ವಿಚಾರದಲ್ಲಿ. ಏನು ರಾತ್ರಿ ವೇಳೆ ಏನು ರಾತ್ರಿ ವೇಳೆ ಏನು ವೈದ್ಯರನ್ನ ನೇಮಿಸಿರ್ತಾರೆ ಈ ಸಂದರ್ಭದಲ್ಲಿ ಇಷ್ಟೊತ್ತಿಂದ ಇಷ್ಟೊತ್ತಿಗೆ ವೈದ್ಯರು ಕೊಟ್ಟಿರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಆ ವೈದ್ಯರು ಅಟೆಂಡೆನ್ಸ್ ಹಾಕ್ಬಿಟ್ಟು ಖಾಸಗಿ ಆಸ್ಪತ್ರೆಗೆ ಹೋಗಿರುವ ಸಾಧ್ಯತೆ ಕೂಡ ಇರೋದ್ರಿಂದ ಇವರು ಬೇರೆ ಸರ್ಕಾರಕ್ಕೆ ಒಂದು ದ್ರೋಹ ಬಗ್ಗೆ ಖಾಸಗಿ ಸಂಸ್ಥೆಗಳ ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂತ ನೋಡಿದ್ರೆ ವೈದ್ಯರು ನೇರವಾಗಿ ಅವರು ನಿರ್ಲಕ್ಷ್ಯವನ್ನ ನೇರವಾಗಿ ಮಾಡಿರ್ತಕ್ಕಂಥ ಆಸ್ಪತ್ರೆಗಳು ಇಲ್ಲ ಅನ್ನೋದು ಮೇಲ್ನೋಟ ಗೊತ್ತಾ ಇದೆ. ಥ್ಯಾಂಕ್ ಯು ಸುರೇಶ್ ಬಾಬು ನಿಮ್ಮೆಲ್ಲ ಮಾಹಿತಿಗಾಗಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.